ओम शांति। मुरली का तारीख है 21/9/2020। मुरली दिनांक 21/9/2020। मीठे बच्चे, संगम पर तुम्हें प्यार का सागर, बाप प्यार का ही वर्षा देते हैं, इसीलिए तुम सबको प्यार दो, गुस्सा मत करो। मधुर मक्कले, संगम युगदल्लि प्रीतिय सागर आगिरुव परमात्म तंदे ಮಕ್ಕಳಾದ ನಮಗೆ ಪ್ರೀತಿಯ ಆಸ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ನೀವು ಎಲ್ಲರಿಗೂ ಪ್ರೀತಿಯನ್ನು ನೀಡಿ, ಸಿಟ್ಟನ್ನು ಮಾಡಬೇಡಿ. ಪ್ರಶ್ನೆ, ಅಪ್ನೆ ರಿಜಿಸ್ಟರ್ ಕೋ ಠೀಕ್ ರಖನೆ ಕೆ ಲಿ ಬಾಪ್ನೆ ತುಮೆ ಕೌನ್ಸಾ ರಾಸ್ತಾ ಬತಾಯಾ ಹೆ. ಪ್ರಶ್ನೆ, ನಿಮ್ಮ ರಿಜಿಸ್ಟರ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾರೆ? ಉತ್ತರ, ಪ್ಯಾರ್ ಕಾ ಹಿ ರಾಸ್ತಾ, ಬಾಪ್ ತುಮೆ ಬತಲಾತೆ ಹೆ, ಶ್ರೀಮತ್ ದೇತೆ ಹೆ, ಬಚ್ಚೆ ಹರ್ ಏಕ್ ಕೆ ಸಾಥ್ ಪ್ಯಾರ್ ಸೆ ಚಲೋ. ಉತ್ತರ, ಪ್ರೀತಿಯ ಮಾರ್ಗವನ್ನು ತಂದೆ ನಿಮಗೆ ತೋರಿಸುತ್ತಾರೆ, ತಂದೆ ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ಪ್ರತಿಯೊಬ್ಬರ ಜೊತೆಗೂ ಪ್ರೀತಿಯಿಂದಲೇ ವ್ಯವಹಾರವನ್ನು ಮಾಡಿ. ಕಿಸಿ ಕೋ ಭಿ ದುಃಖ ನಹಿ ದೋ, ಯಾರಿಗೂ ದುಃಖವನ್ನು ಕೊಡಬೇಡಿ. ಕರ್ಮೇಂದ್ರಿಯೋ ಸೆ ಕಭಿ ಭಿ ಕೋಯಿ ಉಲ್ಟಾ ಕರ್ಮ ನಹಿ ಕರು, ಕರ್ಮೇಂದ್ರಿಯದಿಂದ ಎಂದು ಯಾವುದೇ ಪ್ರಕಾರದ ಉಲ್ಟಾ ಕರ್ಮವನ್ನು ಮಾಡಬೇಡಿ. ಸದಾ ಯಹಿ ಜಾಂಚ್ ಕರೋ ಕಿ ಮೇರೆ ಮೇ ಕೊಯಿ ಅಸುರಿ ಗುಣ್ ತೋ ನಯಿ ಹೆ, ಸದಾ ಇದೇ ಮಾತನ್ನೇ ಚೆಕ್ ಮಾಡಿಕೊಳ್ಳಿ, ನನ್ನಲ್ಲಿ ಯಾವುದೇ ಅಸುರಿ ಗುಣ ಅಂತೂ ಇಲ್ಲ ತಾನೆ, ಮೂಡಿ ತೋ ನಯಿ, ನಾನು ಮೂಡಿ ಅಂತೂ ಅಲ್ಲ ತಾನೆ, ಅಂದರೆ ನನ್ನ ಮೂಡ್ ಬಾರಿ ಬಾರಿಗೂ ಚೇಂಜ್ ಆಗುವುದಿಲ್ಲ ತಾನೆ. ಕೊಯಿ ಬಾತ್ ಮೇ ಬಿಗಡ್ತಾ ತೋ ನಯಿ, ಯಾವ ಮಾತಿಗೂ ನಾನು ಮುನಿಸಿಕೊಳ್ಳುತ್ತಿಲ್ಲ ತಾನೆ, ಯಾವ ಮಾತಿಗೂ ನಾನು ಸಿಟ್ಟನ್ನು ಮಾಡಿಕೊಳ್ಳುತ್ತಿಲ್ಲ ತಾನೆ. ಗೀತ್ ಯಾ ವಕ್ತ್ ಜಾ ರಹಾ ಹೆ, ಗೀತೆ ಈ ಸಮಯ ಕೂಡ ಕಳೆದು ಹೋಗುತ್ತಾ ಇದೆ. ಓಂ ಶಾಂತಿ. ಮೀಟೆ ಮೀಟೆ ರುಹಾನಿ ಬಚ್ಚೋನೆ ಗೀತ್ ಸುನ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ತಾನೆ. ದಿನ್ ಪ್ರತಿದಿನ್ ಅಪ್ನಾ ಘರ್ ಅಥವಾ ಮನ್ಸಿಲ್ ನಜ್ದೀಕ್ ಹೋತಿ ಜಾತಿ ಹೆ, ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಮನೆಯ ಸಮೀಪಕ್ಕೆ ನೀವು ಹೋಗುತ್ತೀರ ಅಥವಾ ಗುರಿಯ ಸಮೀಪಕ್ಕೆ ಹೋಗುತ್ತೀರ. ಅಬ್ ಜೋ ಕುಚ್ ಶ್ರೀಮತ್ ಕಹತ್ತಿ ಹೆ ಉಸ್ಮೆ ಗಫ್ಲತ್ ನಾಕರು, ಈಗ ಪರಮಾತ್ಮ ತಂದೆಯ ಶ್ರೀಮತ್ ಏನನ್ನು ಹೇಳುತ್ತಿದೆಯೋ ಅದರಲ್ಲಿ ತಪ್ಪನ್ನು ಮಾಡಬೇಡಿ. ಬಾಪ್ ಕಾ ಡೈರೆಕ್ಷನ್ ಮಿಲ್ತಾ ಹೇಕಿ, ಸಬ್ಕೋ ಮೆಸೇಜ್ ಪಹುಂಚಾವು, ಪರಮಾತ್ಮ ತಂದೆಯ ಆದೇಶ ಸಿಕ್ಕಿದೆ, ಎಲ್ಲರಿಗೂ ಸಂದೇಶವನ್ನು ತಲುಪಿಸಿ. ಬಚ್ಚೆ ಜಾನ್ತೆ ಹೆ ಲಾಕೋ ಕರೋಡೊಂಕು ಯಾ ಮೆಸೇಜ್ ದೇನಾ ಹೆ, ಮಕ್ಕಳಿಗೆ ಗೊತ್ತಿದೆ, ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಈ ಸಂದೇಶವನ್ನು ನೀಡಬೇಕು. ಫಿರ್ ಕೋಯಿ ಸಮಯ ಆಬಿ ಜಾಯಂಗೆ, ಈಗ ನೀವು ಸಂದೇಶವನ್ನು ನೀಡಿದರೆ ಎಂದಾದರೂ ಒಂದು ದಿನ ಅವರೆಲ್ಲರೂ ಬರುತ್ತಾರೆ. ಜಬ್ ಬಹುತ್ ಹೋ ಜಾಯಂಗೆ ತೋ ಬಹುತೋಂಕೋ ಮೆಸೇಜ್ ದೇಂಗೆ, ಯಾವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ನೀವು ಅನೇಕರಿಗೆ ಸಂದೇಶವನ್ನು ನೀಡುತ್ತೀರ. ಬಾಪ್ ಕಾ ಮೆಸೇಜ್ ಮಿಲ್ನಾ ತೋ ಸಬ್ಕೋ ಹೆ, ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶ ಸಿಗಲೇಬೇಕು. ಮೆಸೇಜ್ ಹೇ ಬಹುತ್ ಸಹಜ್, ತಂದೆಯ ಸಂದೇಶವನ್ನು ನೀಡುವುದು ಬಹಳ ಸಹಜ ಆಗಿದೆ. ಸಿರ್ಫ್ ಬೋಲೋ ಅಪ್ನೆ ಕೋ ಆತ್ಮಾ ಸಮಜ್ ಬಾಪ್ ಕೋ ಯಾದ್ ಕರು, ಅವ್ರ ಕೋಯಿ ಬಿ ಕರ್ಮೇಂದ್ರಿಯೋ ಸೆ ಮನ್ಸಾ ವಾಚಾ ಕರ್ಮಣ ಕೋಯಿ ಬೂರಾ ಕಾಮ್ ನಹಿ ಕರ್ನಾ ಹೆ, ಎಲ್ಲರಿಗೂ ಕೇವಲ ಇಷ್ಟನ್ನೇ ತಿಳಿಸಬೇಕು, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಈಗ ಕರ್ಮೇಂದ್ರಿಯದಿಂದ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬೇಡಿ, ಮನಸಾ ವಾಚಾ ಕರ್ಮಣ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು. ಪಹಲೆ ಮನ್ಸಾ ಮೇ ಆತಾ ಹೆ ತಬ್ ವಾಚಾ ಮೇ ಆತಾ ಹೆ, ಅವಗುಣ ಮೊದಲು ಮನಸ್ಸಿನಲ್ಲಿ ಬರುತ್ತದೆ, ನಂತರ ವಾಣಿಯಲ್ಲಿ ಬರುತ್ತದೆ. ಅಭಿ ತುಮ್ಕು ರೈಟ್ ರಾಂಗ್ ಸಮಜ್ನೆ ಕಿ ಬುದ್ಧಿ ಚಾಹಿ ಯಾ ಪುಣ್ಯ ಕಾ ಕಾಮ್ ಹೆ, ಈಗ ನಿಮಗೆ ತಪ್ಪು ಯಾವುದು ಸರಿ ಯಾವುದು ಎಂದು ತಿಳಿದುಕೊಳ್ಳುವ ಬುದ್ಧಿ ಸಿಕ್ಕಿದೆ, ಈಗ ನೀವು ಈ ಪುಣ್ಯದ ಕಾರ್ಯವನ್ನು ಮಾಡಬೇಕು. ದಿಲ್ ಮೇ ಸಂಕಲ್ಪ ಆತಾ ಹೆ ಗುಸ್ಸಾ ಕರೆ, ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಸಿಟ್ಟನ್ನು ಮಾಡಬೇಕು ಎಂದು. ಅಬ್ ಬುದ್ಧಿ ತೋ ಮಿಲಿ ಹೆ ಅಗರ್ ಗುಸ್ಸಾ ಕರೆಂಗೆ ತೋ ಪಾಪ್ ಪಂಚಾಯಗ, ಈಗ ನಿಮಗೆ ಬುದ್ಧಿಯಂತೂ ಇದೆ, ಒಂದು ವೇಳೆ ಸಿಟ್ಟನ್ನು ಮಾಡಿದರೆ ನಮ್ಮ ಮೂಲಕ ಪಾಪಕರ್ಮ ಆಗುತ್ತದೆ. ಬಾಪ್ ಕೋ ಯಾದ್ ಕರ್ನೆ ಸೆ ಪುಣ್ಯಾತ್ಮ ಬಂಜಾಯಂಗೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಪುಣ್ಯಾತ್ಮರಾಗುತ್ತೇವೆ. ಐಸೆ ನಹಿ ಅಚ್ಚ ಅಭಿ ಹುವ ಫಿರ್ ನಹಿ ಕರೆಂಗೆ, ಐಸೆ ಫಿರ್ ಫಿರ್ ಕಹತೆ ರಹನೆ ಸೆ ಆದತ್ ಪಡ್ಜಾಯಗೆ, ಈ ರೀತಿಯಲ್ಲ ಈಗ ನನ್ನಿಂದ ಇಂತಹ ಪಾಪಕರ್ಮ ಆಯಿತು, ಮುಂದೆ ಪುನಃ ಇಂತಹ ಪಾಪಕರ್ಮವನ್ನು ಮಾಡುವುದಿಲ್ಲ ಎಂದು ಹೇಳುತ್ತೀರ. ಈ ರೀತಿ ಮುಂದೆ ಮಾಡುವುದಿಲ್ಲ ಮುಂದೆ ಮಾಡುವುದಿಲ್ಲ ಎಂದು ಬಾರಿ ಬಾರಿಗೂ ಪಾಪಕರ್ಮವನ್ನು ಮಾಡಿದರೆ ಪಾಪಕರ್ಮವನ್ನು ಮಾಡುವ ಅಭ್ಯಾಸ ಆಗಿಬಿಡುತ್ತದೆ.
मनुष्य ऐसा कर्म करते हैं जो समझते हैं या पाप नहीं है। ಮನುಷ್ಯರು ಇಂತಹ ಕರ್ಮವನ್ನು ಮಾಡುತ್ತಾರೆ, ತಿಳಿದುಕೊಳ್ಳುತ್ತಾರೆ ನಾನು ಮಾಡುತ್ತಿರುವ ಕರ್ಮ ಪಾಪ ಕರ್ಮ ಅಲ್ಲ, ವಿಕಾರಕ್ಕೂ ಪಾಪ್ ನಹಿ ಸಮಜ್ತೆ, ವಿಕಾರಕ್ಕೆ ಪಾಪ ಎಂದು ಜನ ತಿಳಿದುಕೊಳ್ಳುವುದಿಲ್ಲ। ಅಭಿ ಬಾಪ್ನೆ ಬತಾಯಾ ಹೆ ಯಾ ಬಡೇ ಸೇ ಬಡಾ ಪಾಪ್ ಹೆ, ಇನ್ ಪರ್ ಜೀತ್ ಪಾನಾ ಹೆ, ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಪಾಪ ಕರ್ಮ ಆಗಿದೆ, ಇದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು। ಅವ್ರ ಸಬ್ಕೋ ಬಾಪ್ ಕಾ ಮೆಸೇಜ್ ದೇನಾ ಹೇ ಕಿ ಬಾಪ್ ಕಹತೆ ಹೆ ಮುಜೆ ಯಾದ್ ಕರು ಮೌತ್ ಸಾಮ್ನೆ ಕಡಾ ಹೆ, ಎಲ್ಲರಿಗೂ ಈಗ ನೀವು ತಂದೆಯ ಸಂದೇಶವನ್ನು ತಿಳಿಸಬೇಕು। ಪರಮಾತ್ಮ ತಂದೆ ಹೇಳುತ್ತಾರೆ ಸಾವು ಸಮ್ಮುಖದಲ್ಲಿ ನಿಂತಿದೆ, ಜಬ್ ಕೋಯಿ ಮರ್ನೆ ಪರ್ ಹೋತೆ ಹೆ ತೋ ಉನ್ಕೋ ಕಹತೆ ಹೆ ಗಾಡ್ ಫಾದರ್ ಕೋ ಯಾದ್ ಕರು, ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಎಲ್ಲರೂ ಅವರಿಗೆ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ರಿಮೆಂಬರ್ ಗಾಡ್ ಫಾದರ್, ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ ಎಂದು ಹೇಳುತ್ತಾರೆ। ವಾ ಸಮಜ್ತೆ ಯಾ ಗಾಡ್ ಫಾದರ್ ಪಾಸ್ ಜಾತೆ, ಸಾಯುವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸತ್ತ ನಂತರ ಪರಮಾತ್ಮ ತಂದೆಯ ಬಳಿ ಹೋಗುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ। ಪರಂತು ಓಲೋ ಯಾತೋ ಜಾನ್ತೆ ನಹಿ ಕಿ ಗಾಡ್ ಫಾದರ್ ಯಾದ್ ಕರ್ನೆ ಸೇ ಕ್ಯಾ ಹೋಗಾ ಕಹಾ ಜಾಯಂಗೆ, ಆದರೆ ಜಗತ್ತಿನ ಜನರಿಗೆ ಇದು ಗೊತ್ತಿಲ್ಲ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಏನು ಲಾಭ ಆಗುತ್ತದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ಎಲ್ಲಿಗೆ ಹೋಗುತ್ತೇವೆ ಎಂದು। ಆತ್ಮ ಏಕ್ ಶರೀರ್ ಜೋಡ್ ದೂಸರಾ ಲೇತೆ ಹೆ, ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ। ಗಾಡ್ ಫಾದರ್ ಕೆ ಪಾಸ್ತ್ ಕೋಯಿ ಜಾನಾಸಕ್ಕೆ, ಸತ್ತವರು ಪರಮಾತ್ಮ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ। ತೋ ಅಬ್ ತುಮ್ ಬಚ್ಚೊಂಕು ಅವಿನಾಶಿ ಬಾಪ್ ಕಿ ಅವಿನಾಶಿ ಯಾದ ಚಾಹಿ, ಅವಿನಾಶಿ ತಂದೆಗೆ ಮಕ್ಕಳಾದ ನೀವು ಅವಿನಾಶಿ ರೂಪದಲ್ಲಿ ತಂದೆಯ ನೆನಪಿನಲ್ಲಿ ಇರಬೇಕು। ಜಬ್ ತಮೋ ಪ್ರಧಾನ್ ದುಃಖಿ ಬಂಜಾತೆ ಹೆ ತಪ್ ತೋ ಏಕ್ ದೋಕೋ ಕಹತೆ ಹೆ ಗಾಡ್ ಫಾದರ್ ಕೋ ಯಾದ್ ಕರು, ಯಾವಾಗ ತಮೋ ಪ್ರಧಾನರಾಗುತ್ತೀರಾ ದುಃಖಿಗಳಾಗುತ್ತೀರಾ ಆಗ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ। ಸಬ್ ಆತ್ಮಾಯ್ ಏಕ್ ದೋಕೋ ಕಹತಿ ಹೆ ಕಹತಿ ತೋ ಆತ್ಮ ಹೆನ, ಎಲ್ಲಾ ಆತ್ಮರು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು। ಆತ್ಮವೇ ಹೇಳುತ್ತದೆ ತಾನೆ, ಐಸೆ ನಹಿ ಕಿ ಪರಮಾತ್ಮ ಕೆಹತೆ, ಪರಮಾತ್ಮ ತಂದೆ ಈ ರೀತಿ ಹೇಳುವುದಿಲ್ಲ। ಆತ್ಮ ಆತ್ಮಕ್ಕೋ ಕಹತಿ ಹೆ ಬಾಪ್ ಕೋ ಯಾದ್ ಕರು, ಆತ್ಮ ಆತ್ಮಕ್ಕೆ ಹೇಳುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು। ಯಾ ಏಕ್ ಕಾಮನ್ ರಸಂ ಹೆ, ಇದು ಒಂದು ಸಾಮಾನ್ಯ ಪದ್ಧತಿ ಆಗಿದೆ। ಮರ್ನೆ ಸಮಯ ಈಶ್ವರ್ ಕೋ ಯಾದ್ ಕರ್ತೆ ಹೆ, ಸಾಯುವ ಸಮಯದಲ್ಲಿ ಎಲ್ಲರೂ ಈಶ್ವರನನ್ನು ನೆನಪು ಮಾಡುತ್ತಾರೆ। ಈಶ್ವರ್ ಕ ಡರ್ ರಹತಾ ಹೆ, ಈಶ್ವರನ ಬಗ್ಗೆ ಭಯ ಇದೆ, ಸಮಜ್ತೆ ಹೆ ಅಚ್ಚೇ ವಾ ಬೂರೆ ಕರ್ಮ ಕಾ ಫಲ್ ಈಶ್ವರ್ ಹಿ ದೇತೆ ಹೆ, ಜನ ತಿಳಿದುಕೊಂಡಿದ್ದಾರೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲವನ್ನು ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲವನ್ನು ಈಶ್ವರ ತಂದೆ ನೀಡುತ್ತಾರೆ ಎಂದು। ಬೂರಾ ಕರ್ಮ ಕರೆಂಗೆತ್ತು ಈಶ್ವರ್ ಧರ್ಮರಾಜ್ ದ್ವಾರ ಬಹುತ್ ಸಜಾ ದೇಂಗೆ, ಕೆಟ್ಟ ಕರ್ಮವನ್ನು ಮಾಡಿದರೆ ಈಶ್ವರ ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ। ಇಸಿಲಿಯ ಡರ್ ರಹತಾ ಹೆ, ಆದ್ದರಿಂದ ಜನರಿಗೆ ಭಯ ಇರುತ್ತದೆ। ಬರೋಬರ್ ಕರ್ಮಕ್ಕೆ ಭೋಗ್ನಾಥೋ ಹೋತಿ ಹೆನ, ಅವಶ್ಯವಾಗಿ ಕರ್ಮದ ಫಲವನ್ನು ಭೋಗಿಸಲೇಬೇಕು ತಾನೆ। ತುಂ ಬಚ್ಚೆ ಅಭಿ ಕರ್ಮ ಅಕರ್ಮ ವಿಕರ್ಮ ಕಿ ಗತಿಕೋ ಸಮಜ್ತೆ ಹೋ, ಈಗ ಮಕ್ಕಳಾದ ನೀವು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದುಕೊಂಡಿದ್ದೀರಾ। ಜಾನ್ತೆ ಹೋ ಯಾ ಕರ್ಮ ಅಕರ್ಮ ಹುವ, ಮಕ್ಕಳಿಗೆ ಗೊತ್ತಿದೆ ಈ ಕರ್ಮ ಅಕರ್ಮ ಆಗಿದೆ। ಯಾದ್ಮೆ ರಹ ಜೋ ಕರ್ಮ ಕರ್ತೆ ಹೆ ವಾ ಅಚ್ಚೆ ಕರ್ತೆ ಹೆ, ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ನಾವು ಯಾವ ಕರ್ಮವನ್ನು ಮಾಡುತ್ತೇವೋ ಅದು ಒಳ್ಳೆಯ ಕರ್ಮ ಆಗಿರುತ್ತದೆ। ರಾವಣ್ ರಾಜ್ಯಮೆ ಮನುಷ್ಯ ಬೂರೆ ಕರ್ಮ ಹಿ ಕರ್ತೆ ಹೆ, ರಾವಣನ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮವನ್ನು ಮಾಡುತ್ತಾರೆ। ರಾಮ ರಾಜ್ಯಮೆ ಬೂರಾ ಕರ್ಮ ಕಭಿ ಹೋತಾ ನಹಿ, ರಾಮ ರಾಜ್ಯದಲ್ಲಿ ಎಂದೂ ಕೂಡ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ। ಅಪ್ ಶ್ರೀಮತ್ತು ಮಿಲ್ತಿ ರಹತಿ ಹೆ, ಈಗ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಅಂತೂ ಸಿಕ್ಕಿದೆ। ಕಹ ಬುಲಾವಾ ಹೋತಾ ಹೆ ಯಾ ಕರ್ನಾ ಚಾಹಿಯೆ ವಾ ನಹಿ ಕರ್ನಾ ಚಾಹಿಯೆ, ಹರ್ ಬಾತ್ ಮೇ ಪೂಜ್ತೆ ರಹೋ, ಸಮಜೋ ಕೋಯಿ ಪೊಲೀಸ್ ಕಿ ನೌಕರಿ ಕರ್ತೆ ಹೆ ತೋ ಉನ್ನೇ ಬಿ ಕಹ ಜಾತಾ ಹೆ, ತುಮ್ ಪೆಹಲೆ ಪ್ಯಾರ್ ಸೇ ಸಮಜಾವು, ಸಚ್ ನಾ ಕರೆ ತೋ ಬಾದ್ ಮೇ ಮಾರ್, ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂದು ಪ್ರತಿಯೊಂದು ಮಾತಿನಲ್ಲೂ ಮೊದಲು ತಂದೆಯನ್ನು ಕೇಳುತ್ತಿರಬೇಕು। ನೀವು ಒಂದು ವೇಳೆ ಪೊಲೀಸ್ನ ನೌಕರಿಯನ್ನು ಮಾಡುತ್ತಿದ್ದರೆ ತಪ್ಪನ್ನು ಮಾಡಿರುವ ವ್ಯಕ್ತಿಗೆ ಮೊದಲು ಪ್ರೀತಿಯಿಂದ ತಿಳಿಸಬೇಕು, ಅವರು ಸತ್ಯವನ್ನು ಹೇಳದೇ ಇದ್ದರೆ ನಂತರ ಹೊಡೆಯಬೇಕು। ಪ್ಯಾರ್ ಸೇ ಸಮಜಾನೆ ಸೇ ಹಾತ್ ಆ ಸಕ್ತೆ ಹೆ, ಪ್ರೀತಿಯಿಂದ ಅವರಿಗೆ ತಿಳಿಸಿದರೆ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ। ಪರಂತು ಉಸ್ ಪ್ಯಾರ್ ಮೇ ಬಿ ಯೋಗ ಬಲ್ ಬರಾ ಹೋಗಾ ತೋ
उस प्यार की ताकत से कोई को भी समझाने से समझेंगे या तो जैसे ईश्वर समझाते हैं नीव तप्पन्नु माडिरुव व्यक्तिगू कूड प्रीतियिंद तिळिसुवाग तिळिसुव मातिनल्लि योगद शक्ति तुंबिरबेकु ಪ್ರೀತಿಯ ಶಕ್ತಿಯಿಂದ ಯಾರಿಗಾದರೂ ತಿಳಿಸಿದರೆ ಅವರು ತಿಳಿದುಕೊಳ್ಳುತ್ತಾರೆ ಈಶ್ವರನೇ ನಮಗೆ ತಿಳಿಸುತ್ತಿದ್ದಾರೆ ಎಂದು ಅನುಭವ ಮಾಡುತ್ತಾರೆ ತುಮ್ ಈಶ್ವರ್ಗೆ ಬಚ್ಚೆ ಯೋಗಿ ಹೋನ ನೀವು ಈಶ್ವರನ ಮಕ್ಕಳು ಯೋಗಿಗಳಾಗಿದ್ದೀರ ತಾನೆ ತುಮಾರೆ ಮೇಬಿ ಈಶ್ವರ್ಯ ತಾಕತ್ ಹೆ ನಿಮ್ಮಲ್ಲೂ ಕೂಡ ಈಶ್ವರೀಯ ಶಕ್ತಿ ಇದೆ ಈಶ್ವರ್ ಪ್ಯಾರ್ ಕಾ ಸಾಗರ್ ಹೆ ಉನ್ಮೇ ತಾಕತ್ ಹೆನ ಈಶ್ವರ ಪ್ರೀತಿಯ ಸಾಗರ ಆಗಿದ್ದಾರೆ ಅವರಲ್ಲಿ ಶಕ್ತಿ ಇದೆ ತಾನೆ ಸಬ್ಕೋ ವರ್ಷಾ ದೇತೆ ಹೆ ಈಶ್ವರ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುತ್ತಾರೆ ತುಮ್ ಜಾನ್ತೆ ಹೋ ಸ್ವರ್ಗ ಮೇ ಪ್ಯಾರ್ ಬಹುತ್ ಹೋತಾ ಹೆ ಮಕ್ಕಳಿಗೆ ಗೊತ್ತಿದೆ ಸ್ವರ್ಗದಲ್ಲಿ ಬಹಳಷ್ಟು ಪ್ರೀತಿ ಇರುತ್ತದೆ ಅಭಿ ತುಮ್ ಪ್ಯಾರ್ ಕಾ ಪೂರಾ ವರ್ಷಾ ಲೇ ರಯೇ ಹೋ ನೀವೀಗ ಪ್ರೀತಿಯ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಲೇತೆ ಲೇತೆ ನಂಬರ್ ವಾರ್ ಪುರುಷಾರ್ಥ ಕರ್ತೆ ಕರ್ತೆ ಪ್ಯಾರೇ ಬನ್ ಜಾಯೆಂಗೆ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ನೀವು ಎಲ್ಲರಿಗೂ ಪ್ರಿಯ ಆಗುತ್ತೀರಾ ಬಾಪ್ ಕಹತೆ ಹೆ ಕಿಸಿ ಕೋ ಭಿ ದುಃಖ ನಹಿ ದೇನಾ ನಹಿ ತೋ ದುಃಖಿ ಹೋಕರ್ ಮರೆಂಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಿಗೂ ದುಃಖವನ್ನು ಕೊಡಬೇಡಿ ಇಲ್ಲದಿದ್ದರೆ ದುಃಖಿಯಾಗಿ ಸಾಯುತ್ತೀರಾ ಬಾಪ್ ಪ್ಯಾರ್ ಕಾ ರಾಸ್ತಾ ಬತಾತೆ ಹೆ ಪರಮಾತ್ಮ ತಂದೆ ಪ್ರೀತಿಯ ಮಾರ್ಗವನ್ನು ತೋರಿಸುತ್ತಾರೆ ಮನ್ಸಾ ಮೇ ಆನೆ ಸೆ ವಾ ಶಕಲ್ ಮೇ ಭಿ ಆ ಜಾತಾ ಹೆ ಮನಸ್ಸಿನಲ್ಲಿ ದುಃಖ ಕೊಡುವ ವಿಚಾರ ಇದ್ದರೆ ಅಂತದ್ದೇ ಶಬ್ದ ನಮ್ಮ ಬಾಯಿಂದ ಬರುತ್ತದೆ ಶಬ್ದದ ಮೂಲಕ ಕೂಡ ಆಗ ನಾವು ದುಃಖವನ್ನು ನೀಡುತ್ತೇವೆ ಕರ್ಮೇಂದ್ರಿಯೋ ಸೇ ಕರ್ಲಿಯಾತು ರಿಜಿಸ್ಟರ್ ಖರಾಬ್ ಹೋ ಜಾಯೇಗ ಕರ್ಮೇಂದ್ರಿಯದಿಂದ ಅನ್ಯರಿಗೆ ದುಃಖವನ್ನು ನೀಡಿದಾಗ ನಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ದೇವತಾವು ಕಿ ಚಾಲ್ ಚಲನ್ ಕಾ ಗಾಯನ್ ಕರ್ತೆ ಹೆನ ದೇವತೆಗಳ ನಡತೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ತಾನೆ ಇಸಿಲಿಯೆ ಬಾಬಾ ಕಹತೆ ಹೆ ದೇವತಾವುಂಕೆ ಪೂಜಾರಿಯುಂಕೋ ಸಂಚಾವು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವತೆಗಳ ಪೂಜಾರಿಗಳಿಗೆ ಜ್ಞಾನವನ್ನು ತಿಳಿಸಿ ವಾ ಮಹಿಮಾ ಗಾತೆ ಆಪ್ ಸರ್ವಗುಣ ಸಂಪನ್ ಸೋಲಾ ಕಲಾ ಸಂಪೂರ್ಣ ಹೋ ದೇವತೆಗಳ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಾ ಅವ್ರ ಅಪ್ನಿ ಚಾಲ್ ಚಲನ್ ಬಿ ಸುನಾತೆ ಹೆ ಮತ್ತು ದೇವತೆಗಳ ಮುಂದೆ ತಮ್ಮ ನಡತೆಯ ಬಗ್ಗೆ ಕೂಡ ಹೇಳಿಕೊಳ್ಳುತ್ತಾರೆ ತೋ ಉನ್ಕೋ ಸಂಜಾವೋ ತುಮ್ ಐಸೆ ತೆ ಅಬ್ ನಯಿ ಹೋ ಫಿರ್ ಹೋಂಗೆ ಜರೂರ್ ದೇವತೆಗಳ ಪೂಜಾರಿಗಳಿಗೆ ನೀವು ತಿಳಿಸಬೇಕು ಮೊದಲು ನೀವು ಕೂಡ ಈ ರೀತಿ ದೇವತೆ ಆಗಿದ್ದೀರಿ ಈಗ ನೀವು ದೇವತೆಗಳಲ್ಲ ಪುನಃ ಅವಶ್ಯವಾಗಿ ನೀವು ದೇವತೆ ಆಗುತ್ತೀರಾ ತುಮಕೋ ದೇವತಾ ಬನ್ನಾ ಹೇತು ಅಪ್ನಿ ಚಾಲ್ ಐಸಿ ರಕ್ಕು ನೀವೀಗ ದೇವತೆ ಆಗಬೇಕು ಅಂದರೆ ನಿಮ್ಮ ನಡತೆಯನ್ನು ಈ ರೀತಿ ಇಟ್ಟುಕೊಳ್ಳಿ ತೋತು ಯಾ ಬಂಚಾಯಂಗೆ ಆಗ ನೀವು ಈ ರೀತಿ ದೇವತೆ ಆಗುತ್ತೀರಾ ಅಪ್ನಿ ಜಾಂಚ್ ಕರ್ನಿ ಹೆ ಹಮ್ ಸಂಪೂರ್ಣ ನಿರ್ವಿಕಾರಿ ತೋ ಬನೆ ಹೆ ಸ್ವಯಂ ಅನ್ನು ಚೆಕ್ ಮಾಡಿ ನೋಡಿಕೊಳ್ಳಬೇಕು ನಾನು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೇನೆ ತಾನೆ ಹಮಾರೇ ಮೇ ಕೊಯಿ ಅಸುರಿ ಗುಣ ತೋ ನಯಿ ಹೆ ನನ್ನಲ್ಲಿ ಯಾವುದೇ ಅಸುರಿ ಗುಣ ಅಂತೂ ಇಲ್ಲ ತಾನೆ ಕೊಯಿ ಬಾತ್ಮಿ ಬಿಗಡ್ತಾ ತೋ ನಯಿ ಮೂಡೀತು ನಹಿ ಬಂತ ನಾನು ಯಾವ ಮಾತಿನಲ್ಲೂ ಕೂಡ ಮುನಿಸಿಕೊಳ್ಳುತ್ತಿಲ್ಲ ತಾನೆ ಸಿಟ್ಟನ್ನು ಮಾಡಿಕೊಳ್ಳುತ್ತಿಲ್ಲ ತಾನೆ ನಾನು ಮೂಡಿ ಆಗಿಲ್ಲ ತಾನೆ ಅನೇಕ ಬಾರ್ ತುಮ್ನೆ ಪುರುಷಾರ್ಥ ಕಿಯಾ ಹೆ ಅನೇಕ ಬಾರಿ ನೀವು ಪುರುಷಾರ್ಥವನ್ನು ಮಾಡಿದ್ದೀರಾ ಬಾಪ್ ಕಹತೆ ಹೆ ತುಮಕೋ ಐಸಾ ಬನ್ನಾ ಹೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪುನಃ ಈ ರೀತಿ ದೇವತೆ ಆಗಬೇಕು ಬನಾನೆ ವಾಲಾ ಬಿ ಹಾಜಿರ್ ಹೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಪ್ರಕಟ ಆಗಿದ್ದಾರೆ ಕಹತೆ ಹೆ ಕಲ್ಪ ಕಲ್ಪ ತುಮಕೋ ಐಸಾ ಬನಾತಾ ಹು ಪರಮಾತ್ಮ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪದಲ್ಲೂ ನಾನು ಬಂದು ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ ಕಲ್ಪ ಹಲೆ ಜಿನೋನೆ ಜ್ಞಾನ್ ಲಿಯಾ ಹೆ ವಾ ಜರೂರ್ ಆಕರ್ ಲೆಂಗೆ ಕಲ್ಪದ ಮೊದಲು ಯಾರು ಪರಮಾತ್ಮ ತಂದೆಯಿಂದ ಜ್ಞಾನವನ್ನು ಪಡೆದುಕೊಂಡಿದ್ದರು ಅವರು ಪುನಃ ಬಂದು ಪಡೆದುಕೊಳ್ಳುತ್ತಾರೆ ಪುರುಷಾರ್ಥ ಬಿ ಕರಾಯ ಜಾತಾ ಹೆ ಅವ್ರ ಬೇಫಿಕರ್ ಬಿ ರಹತೆ ಹೆ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಕೂಡ ಮಾಡಿಸುತ್ತಾರೆ ಮತ್ತು ತಂದೆ ನಿಶ್ಚಿಂತ ಸ್ಥಿತಿಯಲ್ಲಿ ಇರುತ್ತಾರೆ ಡ್ರಾಮಾ ಕಿ ನೂಂದ್ ಐಸಿ ಹೆ ನಾಟಕದಲ್ಲಿ ಎಲ್ಲರ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ಕೊಯಿ ಕಹತೆ ಹೆ ಡ್ರಾಮಾ ಮೇ ನೂಂದ್ ಹೋಗಿತ್ತು ಜರೂರ್ ಕರೆಂಗೆ ಕೆಲವು ಮಕ್ಕಳು ಹೇಳುತ್ತಾರೆ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಅಂದರೆ ಅವಶ್ಯವಾಗಿ ನಾಟಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಅಚ್ಚಾ ಚಾರ್ಟ್ ಹೋಗ ತೋ ಡ್ರಾಮಾ ಕರಾಯಗ ನನ್ನ ಚಾರ್ಟ್ ನಾಟಕದ ಅನುಸಾರ ಚೆನ್ನಾಗಿತ್ತು ಅಂದರೆ ನಾಟಕ ಈಗಲೂ ಕೂಡ ನನ್ನ ಚಾರ್ಟ್ ಅನ್ನು ರೂಪಿಸುತ್ತದೆ ಎಂದು ಹೇಳುತ್ತಾರೆ ಸಮಜಾ ಜಾತಾ ಹೆ ಉನ್ಕಿ ತಕದೀರ್ ಮೇ ನಯಿ ಹೆ ಯಾರು ಆ ರೀತಿ ಹೇಳುತ್ತಾರೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಪೆಹಲೆ ಪೆಹಲೆ ಬಿ ಏಕ್ ಐಸೆ ಬಿಗಡಾತ ತಕದೀರ್ ಮೇ ನಹೀತ ಬೋಲ ಡ್ರಾಮಾ ಮೇ ಹೋಗಾತು ಡ್ರಾಮಾ ಹಮಕೋ ಪುರುಷಾರ್ಥ ಕರಾಯೇಗಾ
ಯಜ್ಞದ ಆದಿಯಲ್ಲೂ ಕೂಡ ಒಬ್ಬ ಇಂತಹ ವ್ಯಕ್ತಿ ಇದ್ದರು. ಅವರು ಹೇಳಿದರು, ನಾಟಕದಲ್ಲಿ ಇದ್ದರೆ ನಾಟಕ ನನ್ನಿಂದ ಪುರುಷಾರ್ಥವನ್ನು ಮಾಡಿಸಲಿ ಎಂದು. ಅವರ ಅದೃಷ್ಟದಲ್ಲೇ ಇರಲಿಲ್ಲ, ಆದ್ದರಿಂದ ಈ ರೀತಿ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದರು ಮತ್ತು ನಾಟಕದಲ್ಲಿದ್ದರೆ ನಾಟಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಹೇಳುತ್ತಿದ್ದರು. ಬಸ್ ಚೋಡ್ದಿಯ. ನಂತರ ಅವರು ತಂದೆಯ ಕೈಯನ್ನು ಬಿಟ್ಟು ಬಿಟ್ಟರು. ಐಸೆ ತುಮಕೋ ಬಿ ಬಹುತ್ ಮಿಲ್ತೆ ಹೇ, ಇಂಥವರು ನಿಮಗೂ ಕೂಡ ಬಹಳಷ್ಟು ಜನ ಸಿಗುತ್ತಾರೆ. ತುಮಾರಾ ಏಮ್ ಆಬ್ಜೆಕ್ಟ್ ಯಾ ಕಡಾ ಹೇ, ನಿಮ್ಮ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ. ಬ್ಯಾಡ್ಜ್ ತೋ ತುಮಾರೇ ಪಾಸ್ ಹೇ, ಬ್ಯಾಡ್ಜ್ ಅಂತೂ ನಿಮ್ಮ ಬಳಿ ಇದೆ. ಜೈಸೆ ಅಪ್ನಾ ಪೋತಾ ಮಿಲ್ ದೇಖ್ತೆ ಹೋ ತೋ ಬ್ಯಾಡ್ಜ್ ಕೋ ಬಿ ದೇಖು, ಹೇಗೆ ನೀವು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳುತ್ತೀರಾ ಅದೇ ರೀತಿ ಬ್ಯಾಡ್ಜ್ ಅನ್ನು ಕೂಡ ನೋಡುತ್ತಿರಬೇಕು. ಅಪ್ನಿ ಚಾಲ್ ಚಲನ್ ಕೋ ಬಿ ದೇಖು, ನಿಮ್ಮ ನಡತೆಯನ್ನು ನೋಡಿಕೊಳ್ಳಿ. ಕಬೀಬಿ ಕ್ರಿಮಿನಲ್ ಆಂಕೆ ನಾಹು ಎಂದೂ ಕೂಡ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು. ಮುಕ್ಸೆ ಕುಯಿ ಇವಿಲ್ ಬಾತ್ ನಾ ನಿಕ್ಲೆ, ನಿಮ್ಮ ಬಾಯಿಂದ ಎಂದೂ ಕೂಡ ಕೆಟ್ಟ ಮಾತು ಬರಬಾರದು. ಇವಿಲ್ ಬೋಲ್ನೆ ವಾಲಾ ಹಿ ನಹಿ ಹೋಗಾತು, ಕಾನ್ ಸುನೆಂಗೆ ಕೇಸೆ, ಕೆಟ್ಟ ಮಾತನ್ನು ಮಾತನಾಡುವಂತಹ ಆತ್ಮರೇ ಇಲ್ಲ ಅಂದರೆ ಕಿವಿಗಳ ಮೂಲಕ ಕೆಟ್ಟದ್ದನ್ನು ಕೇಳಲು ಹೇಗೆ ಸಾಧ್ಯ? ಸತ್ಯುಗ್ಮೆ ಸಬ್ ದೈವಿ ಗುಣ ವಾಲೆ ಹೋತೆ ಹೇ, ಸತ್ಯುಗದಲ್ಲಿ ಎಲ್ಲರೂ ದೈವಿ ಗುಣ ಇರುವಂತಹ ದೇವತೆಗಳಾಗಿರುತ್ತಾರೆ. ಇವಿಲ್ ಕೊಯಿ ಬಾತ್ ನಹಿ, ಅಲ್ಲಿ ಕೆಟ್ಟ ಮಾತೆ ಇರುವುದಿಲ್ಲ. ಉನೋನೆ ಬಿ ಪ್ರಾಲಬ್ದು ಬಾಪ್ ದ್ವಾರ ಹಿ ಪಾಯಿ ಹೇ, ಸತ್ಯುಗದ ದೇವತೆಗಳು ಪರಮಾತ್ಮ ತಂದೆಯ ಮೂಲಕ ಆ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಯಾತೋ ಸಬ್ಕೋ ಬೋಲು ಬಾಪ್ ಕೋ ಯಾತ್ ಕರೋತು ವಿಕರ್ಮ್ ವಿನಾಶ್ ಹೋ ಜಾಯಂಗೆ, ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಇಸ್ಮೆ ನುಕ್ಸಾನ್ ಕಿ ಕೊಯಿ ಬಾತ್ ನೈ ಹೇ, ಇದರಲ್ಲಿ ನಷ್ಟದ ಯಾವುದೇ ಮಾತು ಇಲ್ಲ. ಸಂಸ್ಕಾರ ಆತ್ಮ ಲೇ ಜಾತಿ ಹೇ, ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಸನ್ಯಾಸಿ ಹೋಗಾತು ಫಿರ್ ಸನ್ಯಾಸ್ ಧರ್ಮಮೇ ಆ ಜಾಯಂಗೆ, ಹಿಂದಿನ ಜನ್ಮದಲ್ಲಿ ಸನ್ಯಾಸಿ ಆಗಿದ್ದರೆ ಅವರು ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡು ಈ ಜನ್ಮದಲ್ಲೂ ಕೂಡ ಸನ್ಯಾಸ ಧರ್ಮದಲ್ಲೇ ಬರುತ್ತಾರೆ. ಜಾಡ್ತು ಉನ್ಕ ಬಡ್ತಾ ರಹತಾ ಹೇನ, ಸನ್ಯಾಸಿಗಳ ವೃಕ್ಷ ಕೂಡ ಬೆಳೆಯುತ್ತಿರುತ್ತದೆ ತಾನೆ. ಈ ಸಮಯ ತುಂ ಬದಲ್ ರಯೇ ಹೋ, ಈ ಸಮಯದಲ್ಲಿ ನೀವು ಪರಿವರ್ತನೆ ಆಗುತ್ತಿದ್ದೀರಾ. ಮನುಷ್ಯ ದೇವತಾ ಬಂತೆ ಹೇ, ಮನುಷ್ಯರೇ ದೇವತೆ ಆಗುತ್ತಾರೆ. ಸಕ್ಕು ಇಕ್ಕಟ್ಟೆ ತೋಡೆಹಿ ಆಯಂಗೆ, ಎಲ್ಲರೂ ಒಟ್ಟಿಗೆ ಸತ್ಯುಗಕ್ಕೆ ಬರಲು ಸಾಧ್ಯ ಇಲ್ಲ. ಆಯಂಗೆ ಫಿರ್ ನಂಬರ್ ವಾರ್, ನಂಬರ್ ವಾರ್ ಆಗಿ ಬರುತ್ತಾರೆ. ಡ್ರಾಮಾ ಮೇ ಕೊಯಿ ಬಿಗರ್ ಸಮಯ ಆಕ್ಟರ್ ತೋಡೆಹಿ ಸ್ಟೇಜ್ ಪರ್ ಆ ಜಾಯಂಗೆ, ಸಮಯಕ್ಕಿಂತ ಮೊದಲೇ ಯಾವ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬರಲು ಸಾಧ್ಯ ಇಲ್ಲ. ಅಂದರ್ ಬೈಟೆ ರಹತೆ, ಅವರು ಸ್ಟೇಜ್ನ ಹಿಂದೆ ಕುಳಿತಿರುತ್ತಾರೆ. ಜಬ್ ಸಮಯ ಹೋತಾ ಹೇ ತೋ ಬಾಹರ್ ಸ್ಟೇಜ್ ಪರ್ ಆತೆ ಹೇ ಪಾರ್ಟ್ ಬಜಾನೆ, ಸಮಯ ಬಂದಾಗ ಸ್ಟೇಜ್ನ ಹಿಂದೆ ಕುಳಿತಿರುವ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಪಾತ್ರವನ್ನು ಮಾಡಲು ಬರುತ್ತಾರೆ. ವಾ ಹೇ ಹದ್ ಕಾ ನಾಟಕ್ ಯಾ ಹೇ ಬೇಹದ್ ಕಾ ನಾಟಕ್, ಅದು ಹದ್ದಿನ ನಾಟಕ ಆಗಿದೆ, ಇದು ಬೇಹದ್ದಿನ ನಾಟಕ ಆಗಿದೆ. ಬುದ್ಧಿ ಮೇ ಹೇ ಹಮ್ ಆಕ್ಟರ್ ಕೋ ಅಪ್ನೇ ಸಮಯ ಪರ್ ಆಕರ್ ಪಾರ್ಟ್ ಬಜಾನಾ ಹೇ, ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ಪಾತ್ರಧಾರಿಗಳಾದ ನಾವು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಪಾತ್ರವನ್ನು ಅಭಿನಯ ಮಾಡಬೇಕು. ಯಾ ಬೇಹದ್ ಕ ಬಡಾ ಜಾಡ್ ಹೇ, ಇದು ಬೇಹದ್ದಿನ ಬಹಳ ದೊಡ್ಡ ವೃಕ್ಷ ಆಗಿದೆ. ನಂಬರ್ ವಾರ್ ಆತೆ ಜಾತೆ ಹೇ, ಮಕ್ಕಳು ನಂಬರ್ ವಾರ್ ಆಗಿ ಬರುತ್ತೀರಾ. ಪಹಲೆ ಪಹಲೆ ಏಕ ಹಿ ಧರ್ಮತ ಸಬಿ ಧರ್ಮ ವಾಲೇತು ಪಹಲೆ ಪಹಲೆ ಆನಾಸಕ್ಕೆ, ಮೊಟ್ಟ ಮೊದಲು ಒಂದೇ ಒಂದು ಧರ್ಮ ಇತ್ತು, ಎಲ್ಲಾ ಧರ್ಮದವರು ಆದಿಯಲ್ಲಿ ಬರಲು ಸಾಧ್ಯ ಇಲ್ಲ. ಪಹಲೇತು ದೇವಿ ದೇವತಾ ಧರ್ಮ ವಾಲೇಹಿ ಆಯಂಗೆ ಪಾರ್ಟ್ ಬಜಾನೆ ಸೋಬಿ ನಂಬರ್ ವಾರ್, ಆದಿಯ ಸಮಯದಲ್ಲಿ ಮೊದಲು ದೇವಿ ದೇವತಾ ಧರ್ಮದ ಆತ್ಮರೇ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ, ನಂಬರ್ ವಾರ್ ಆಗಿ ಬರುತ್ತಾರೆ. ಜಾಡ್ಕೆ ರಾಸ್ಕೋಬಿ ಸಮಶ್ನಾಹೆ, ವೃಕ್ಷದ ರಹಸ್ಯವನ್ನು ಕೂಡ ತಿಳಿದುಕೊಳ್ಳಬೇಕು. ಬಾಪ್ ಹಿ ಆಕರ್ ಸಾರೇ ಕಲ್ಪ ವೃಕ್ಷಿಕ ಜ್ಞಾನ್ ಸುನಾತೆ ಹೇ, ಪರಮಾತ್ಮ ತಂದೆ ಬಂದು ಸಂಪೂರ್ಣ ಕಲ್ಪವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ. ಉನ್ಕಿ ಬೆಂಟ್ ಫಿರ್ ನಿರಾಕಾರಿ ಜಾಡ್ಸೆ ಹೋತಿ ಹೇ, ಈ ವೃಕ್ಷವನ್ನು ನಿರಾಕಾರಿ ವೃಕ್ಷಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಏಕ್ ಬಾಪ್ ಹಿ ಕಹತೆ ಹೇ, ಮನುಷ್ಯ ಸೃಷ್ಟಿರೂಪಿ ಜಾಡ್ಕ ಬೀಜ್ ಮೇ ಹು, ಕೇವಲ ಒಬ್ಬ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ, ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷಕ್ಕೆ ನಾನು ಬೀಜ ಆಗಿದ್ದೇನೆ. ಬೀಜ್ ಮೇ ಜಾಡ್ ಸಮಾಯ ಹುವಾ ನಗಿ ಹೇ, ಲೇಕಿನ್ ಜಾಡ್ ಕಾ ಜ್ಞಾನ್ ಸಮಾಯ ಹುವಾ ಹೇ, ಬೀಜದಲ್ಲಿ ವೃಕ್ಷ ಸಮಾವೇಶ ಆಗಿಲ್ಲ, ಆದರೆ ವೃಕ್ಷದ ಜ್ಞಾನ ಬೀಜದಲ್ಲಿ ಸಮಾವೇಶ ಆಗಿದೆ. ಹರಿಯೇಕ ಅಪ್ನಾ ಅಪ್ನಾ ಪಾರ್ಟೆ, ಪ್ರತಿಯೊಬ್ಬರ ಪಾತ್ರ ತಮ್ಮದೇ ಆದ ಪಾತ್ರ ಆಗಿದೆ. ಚೈತನ್ಯ ಜಾಡ್ಹೇನ, ಇದು ಚೈತನ್ಯ ವೃಕ್ಷ ಆಗಿದೆ ತಾನೆ. ಜಾಡ್ಕೆ ಪತ್ತೆ ಬಿ ನಂಬರ್ ವಾರ್ ನಿಕಲ್ತೆ ಹೇ, ವೃಕ್ಷದಲ್ಲಿ ನಂಬರ್ ವಾರ್ ಆಗಿ ಎಲೆಗಳು ಹುಟ್ಟಿಕೊಳ್ಳುತ್ತದೆ. ಇಸ್ ಜಾಡ್ಕು ಕೋಯಿ ಬಿ ಸಮಸ್ತೆ ನೈ ಹೇ, ಈ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ.
इनका बीज ऊपर में है, ये वृक्षद बीज आगिरुव परमात्मा तंदे मेलिद्दारे, इसीलिए इनको उल्टा वृक्ष कहा जाता है। आद्दरिंद ई वृक्ष के उल्टा वृक्ष एंदु करेयलागुत्तदे। रचयिता बापु है ऊपर में, रचयिता तंदे मेलिद्दारे, तुम जानते हो, हमको जाना है घर, निमगे गोत्तिदे, नावीग वापस मनेगे होगबेकु। जहां आत्माएं रहती है आ मनेयल्लि आत्मरु निवासवन्नु माडुत्तारे, अभी हमको पवित्र बनकर जाना है, नावीग पवित्ररागी वापस मनेगे होगबेकु। तुम्हारे द्वारा योग बल से सारे विश्व पवित्र हो जाएगा, ನಿಮ್ಮ ಮೂಲಕ ಯೋಗದ ಶಕ್ತಿಯಿಂದ ಇಡೀ ವಿಶ್ವವೇ ಪಾವನ ಆಗುತ್ತದೆ. ತುಮಾರಿ ಲಿಯೇತು ಪವಿತ್ರ ಸೃಷ್ಟಿ ಚಾಹ್ಯೇನ, ನಿಮಗೋಸ್ಕರ ಪವಿತ್ರ ಜಗತ್ತು ಬೇಕು ತಾನೆ. ತುಮ್ ಪವಿತ್ರ ಬಂತೆ ಹೋತು, ದುನಿಯಾ ಭೀ ಪವಿತ್ರ ಬನಾನಿ ಪಡೆ, ನೀವೀಗ ಪವಿತ್ರರಾಗುತ್ತಿದ್ದೀರಾ, ಅಂದ ಮೇಲೆ ಪವಿತ್ರ ಜಗತ್ತನ್ನು ಕೂಡ ನೀವು ನಿರ್ಮಾಣ ಮಾಡಬೇಕು. ಸಬ್ ಪವಿತ್ರ ಹೋ ಜಾತೆ ಹೇ, ಎಲ್ಲರೂ ಪವಿತ್ರರಾಗುತ್ತಾರೆ. ತುಮಾರಿ ಬುದ್ಧಿ ಮೇ ಹೇ ಆತ್ಮಾ ಮೇ ಹಿ, ಮನ್ ಬುದ್ಧಿ ಹೇ ನಾ ಚೈತನ್ಯ ಹೇ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ, ನೀವು ಚೈತನ್ಯದಲ್ಲಿ ಇದ್ದೀರಾ. ಆತ್ಮ ಹಿ ಜ್ಞಾನ ಕೋ ಧಾರಣ ಕರ್ ಸಕ್ತಿ ಹೇ, ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. तो मीठे मीठे बच्चों को या सारा राज बुद्धि में होना चाहिए. मधुराती मधुर मक्कल मनस्सिनली संपूर्ण नाटक रहस्य बुद्धियल्ली इरबेकु. कैसे हम पुनर्जन्म लेते हैं, नावु हेगे पुनर्जन्मवन्नु पड़ेदुकोळ्ळुत्तेवे अन्नुव रहस्य निम्म बुद्धियल्ली इरबेकु. चौरासी का चक्र तुम्हारा पूरा होता है तो सबका पूरा होता है. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗುತ್ತಿದೆ, ಅಂದ ಮೇಲೆ ಎಲ್ಲರ 84 ಜನ್ಮದ ಚಕ್ರ ಈಗ ಪೂರ್ಣ ಆಗುತ್ತಾ ಇದೆ. ಸಬ್ ಪಾವನ್ ಬನ್ ಜಾತೆ ಹೇ, ಎಲ್ಲರೂ ಪಾವನ ಆಗುತ್ತಾರೆ. ಯಾ ಅನಾದಿ ಬನಾ ಹುವಾ ಡ್ರಾಮಾ ಹೇ, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಏಕ್ ಸೆಕೆಂಡ್ ಬಿ ಟಹರ್ತಾ ನಯಿ ಹೇ, ಒಂದು ಕ್ಷಣ ಕೂಡ ಈ ನಾಟಕ ನಿಲ್ಲುವುದಿಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಜೋ ಕುಚ್ ಹೋತಾ ಹೇ ಸೋ ಫಿರ್ ಕಲ್ಪ ಬಾದ್ ಹೋಗಾ. ಸೆಕೆಂಡ್ ಬೈ ಸೆಕೆಂಡ್ ಈ ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಕಲ್ಪದ ನಂತರ ಪುನಃ ಅದೇ ರೀತಿ ನಡೆಯುತ್ತದೆ. ಹರಿಯೇಕ್ ಆತ್ಮಾ ಮೇ ಅವಿನಾಶಿ ಪಾರ್ಟ್ ಬರಾ ಹುವಾ ಹೇ, ಪ್ರತಿಯೊಂದು ಆತ್ಮದಲ್ಲೂ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ವಾ ಆಕ್ಟರ್ಸ್ ಕರ್ಕೆ ದೋ ಚಾರ್ ಗಂಟೆ ಕಾ ಪಾರ್ಟ್ ಬಜಾತೆ ಹೇ, ಜಗತ್ತಿನ ಪಾತ್ರಧಾರಿಗಳು 2 ಗಂಟೆ 4 ಗಂಟೆಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಯಾತು ಆತ್ಮಕ್ಕು ನ್ಯಾಚುರಲ್ ಪಾರ್ಟ್ ಮಿಲಾ ಹುವಾ ಹೇ, ಇಲ್ಲಿ ಆತ್ಮರಿಗೆ ಸ್ವಾಭಾವಿಕ ಪಾತ್ರ ಸಿಕ್ಕಿದೆ. ತೋ ಬಚ್ಚೋ ಕೋ ಕಿತ್ನಿ ಖುಷಿ ಹೋನಿ ಚಾಹಿ, ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಅತೀಂದ್ರಿಯ ಸುಖ್ ಅಭಿ ಸಂಗಮ್ ಕಾಹಿ ಗಾಯಾ ಹುವಾ ಹೇ, ಅತೀಂದ್ರಿಯ ಸುಖದ ಬಗ್ಗೆ ಸಂಗಮ ಯುಗದಲ್ಲೇ ಗಾಯನ ಮಾಡಲಾಗುತ್ತದೆ. ಬಾಪ್ ಆತೆ ಹೇ 21 ಜನ್ಮೋ ಕೆಲಿಯೇ, ಹಮ್ ಸದಾ ಸುಖಿ ಬಂತೆ ಹೇ, ಪರಮಾತ್ಮ ತಂದೆ ಬರುತ್ತಾರೆ 21 ಜನ್ಮಕ್ಕೋಸ್ಕರ ನಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡಲು. ಖುಷಿ ಕಿ ಬಾತ್ ಹೇನ, ಇದು ಖುಷಿಯ ಮಾತು ತಾನೆ. ಜೋ ಅಚ್ಚಿ ರೀತಿ ಸಮಜ್ತೆ ಅವ್ರು ಸಮಜಾತೆ ವಾ ಸರ್ವಿಸ್ ಪರ್ ಲಗೆ ರಹತೆ ಹೇ, ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಅನ್ಯರಿಗೆ ತಿಳಿಸುತ್ತಾರೆ ಅವರು ಸದಾ ಸೇವೆಯಲ್ಲಿ ತೊಡಗಿರುತ್ತಾರೆ. ಕೈ ಬಚ್ಚೆ ಖುದ್ ಹಿ ಅಗರ್ ಕ್ರೋಧಿ ಹೇ ತೋ ದೂಸರೆ ಮೇ ಬಿ ಪ್ರವೇಶತಾ ಹೋ ಜಾತೆ ಹೇ. ಕೆಲವು ಮಕ್ಕಳು ತಾವು ಸ್ವಯಂ ಕ್ರೋಧಿಗಳಾಗಿರುತ್ತಾರೆ, ಅವರು ಕ್ರೋಧವನ್ನು ಮಾಡಿದಾಗ ಆ ಕ್ರೋಧ ಅನ್ಯರಲ್ಲೂ ಕೂಡ ಪ್ರವೇಶ ಮಾಡುತ್ತದೆ. ತಾಲಿ ದೋ ಹಾತ್ ಕಿ ಬಜ್ತಿ ಹೇ, ಎರಡು ಕೈ ಸೇರಿದಾಗ ಚಪ್ಪಾಳೆ, ಎರಡು ಕೈಯಿಂದ ಚಪ್ಪಾಳೆ ತಟ್ಟಲಾಗುತ್ತದೆ. ಇಬ್ಬರು ಸಿಟ್ಟನ್ನು ಮಾಡಿದಾಗ ಅಲ್ಲಿ ಕ್ರೋಧ ಜಾಸ್ತಿ ಆಗುತ್ತದೆ. ವಹ ಐಸೆ ಹೋತಾ ನಹಿ, ಸತ್ಯುಗದಲ್ಲಿ ಈ ರೀತಿ ಕ್ರೋಧ ಇರುವುದಿಲ್ಲ. ಯಹ ತುಮ್ ಬಚ್ಚೋ ಕೋ ಶಿಕ್ಷಾ ಮಿಲ್ತಿ ಹೇ, ಕೋಯಿ ಕ್ರೋಧ ಕರೆತು ತುಮ್ ಉನ್ಪರ್ ಫೂಲ್ ಚಡಾವೋ. ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಯಾರಾದರೂ ಸಿಟ್ಟನ್ನು ಮಾಡಿದರೆ ನೀವು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಿ ಪ್ಯಾರಸೆ ಸಮಜಾವೋ, ಅವರಿಗೆ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಿ. ಯಾ ಭೀ ಏಕ್ ಭೂತ್ ಹೇ ಬಹುತ್ ನುಕ್ಸಾನ್ ಕರ್ದೇಂಗೆ, ಕ್ರೋಧ ಅನ್ನುವಂಥದ್ದು ಒಂದು ಭೂತ ಆಗಿದೆ, ಅದು ನಿಮಗೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ಕ್ರೋಧ ಕಭಿ ನಹಿ ಕರ್ನಾ ಚಾಹಿ, ಎಂದೂ ನೀವು ಸಿಟ್ಟನ್ನು ಮಾಡಬಾರದು. ಸಿಕ್ಲಾನೆ ವಾಲೆ ಮೇತು ಕ್ರೋಧ ಬಿಲ್ಕುಲ್ ನಹಿ ಹೋನಾ ಚಾಹಿ, ಕಲಿಸುತ್ತಿರುವ ಟೀಚರ್ ಗಂತೂ ಸ್ವಲ್ಪ ಕೂಡ ಕ್ರೋಧ ಇರಬಾರದು. ನಂಬರ್ ವಾರ್ ಪುರುಷಾರ್ಥ ಕರ್ತೆ ರಹತೆ ಹೇ, ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕ್ರೋಧದಿಂದ ಮುಕ್ತ ಆಗಲು ಪುರುಷಾರ್ಥ ಮಾಡುತ್ತಿದ್ದೀರಾ. ಕಿಸಿ ಕಾ ತೀವ್ರ ಪುರುಷಾರ್ಥ ಹೋತ ಕಿಸಿ ಕಾ ಟಂಡ, ಕೆಲವರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಕೆಲವರು ಬಹಳ ತಣ್ಣಗೆ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಟಂಡೆ ಪುರುಷಾರ್ಥ ವಾಲೆ ಜರೂರ್ ಅಪ್ನಿ ಬದ್ನಾಮಿ ಕರೆಂಗೆ, ಯಾರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿಲ್ಲ, ಪುರುಷಾರ್ಥದಲ್ಲಿ ತಣ್ಣಗಾಗಿ ಬಿಟ್ಟಿದ್ದಾರೆ, ಅವರು ತಮ್ಮ ಹೆಸರನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಕೋಯಿ ಮೇ ಕ್ರೋಧ ಹೇತು ಜಹ ಜಾತೆ ಹೇ ವಹಾಸೆ,
ನಿಕಾಲ್ ದೇತೆ ಯಾರಲ್ಲಿ ಕ್ರೋಧ ಇರುತ್ತದೆಯೋ ಅವರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿಂದ ಅವರನ್ನು ಜನ ತೆಗೆದು ಹಾಕುತ್ತಾರೆ. ಅಂದರೆ ಅವರು ಎಲ್ಲಿ ಹೋದರೂ ಕೂಡ ಜನ ಅವರನ್ನು ಅಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಕೋಯಿ ಬಿ ಬಚ್ಚಲನ್ ವಾಲೆ ರಹನಹಿ ಸಕ್ತೆ, ಯಾರ ನಡತೆ ಸರಿಯಿಲ್ಲವೋ ಅವರು ಸೆಂಟರ್ನಲ್ಲಿ ಇರಲು ಆಗುವುದಿಲ್ಲ. ಇಮ್ತಿಹಾನ್ ಜಬ್ ಪೂರಾ ಹೋಗಾತು ಸಬ್ಕೋ ಪತಾ ಪಡೆಗ, ಪರೀಕ್ಷೆ ಪೂರ್ಣ ಆದಾಗ ಎಲ್ಲರ ರಿಸಲ್ಟ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ. ಕೌನ್ ಕೌನ್ ಕ್ಯಾ ಬಂತೆ ಹೇ ಸಬ್ ಸಾಕ್ಷಾತ್ಕಾರ ಹೊಂಗೆ, ರಿಸಲ್ಟ್ ಬಂದಾಗ ಯಾರ್ಯಾರು ಯಾವ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ. ಜೋ ಜೈಸಾ ಕಾಮ್ ಕರ್ತೆ ಹೇ ಉನ್ಕಿ ವೈಸಿ ಮಹಿಮಾ ಹೋತಿ ಹೇ, ಯಾರು ಎಂತಹ ಕೆಲಸವನ್ನು ಮಾಡುತ್ತಾರೋ ಅವರ ಮಹಿಮೆ ಅದೇ ರೀತಿ ನಡೆಯುತ್ತದೆ. ತುಂ ಬಚ್ಚೆ ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕ್ಕೋ ಜಾಂತೆ ಹೋ, ಮಕ್ಕಳಾದ ನೀವು ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಾ. ತುಂ ಸಬ್ ಅಂತರ್ಯಾಮಿ ಹೋ, ನೀವೆಲ್ಲರೂ ಅಂತರ್ಯಾಮಿ ಆಗಿದ್ದೀರಾ. ಆತ್ಮ ಅಂದರ್ ಮೇ ಜಾಂತಿ ಹೇ ಯಾ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೇ, ಆತ್ಮಕ್ಕೆ ಆಂತರ್ಯದಲ್ಲಿ ಗೊತ್ತಿದೆ ಈ ನಾಟಕದ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಸಾರೆ ಸೃಷ್ಟಿಕ್ಕೆ ಮನುಷ್ಯೋಂಕಿ ಚಾಲ್ ಚಲನ್ಕ ಸಬ್ ಧರ್ಮಕ ತುಮೇ ಜ್ಞಾನ ಹೇ, ಇಡೀ ಸೃಷ್ಟಿಯ ಮನುಷ್ಯರ ನಡತೆಯ ಬಗ್ಗೆ ಎಲ್ಲಾ ಧರ್ಮದ ಬಗ್ಗೆ ನಿಮಗೆ ಜ್ಞಾನ ಗೊತ್ತಿದೆ. ಉನ್ಕೋ ಕಹ ಜಾಯಕ ಅಂತರ್ಯಾಮಿ, ಯಾರು ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಂಡಿದ್ದಾರೋ ಅವರಿಗೆ ಅಂತರ್ಯಾಮಿ ಎಂದು ಕರೆಯಲಾಗುತ್ತದೆ. ಆತ್ಮಕ್ಕೂ ಸಬ್ ಮಾಲೂಮ್ ಪಡ್ಗಯ, ಈಗ ಆತ್ಮಕ್ಕೆ ಸಂಪೂರ್ಣ ಜ್ಞಾನದ ಬಗ್ಗೆ ಗೊತ್ತಾಗಿದೆ. ಐಸೆನೆ ಹಿ ಭಗವಾನ್ ಗಟ್ ಗಟ್ ವಾಸಿ ಹೇ, ಉನ್ಕೋ ಜಾನ್ನೇಕಿ ಕ್ಯಾ ದರ್ಕಾರ್ ಹೇ, ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಕಣಕಣದಲ್ಲೂ ಇದ್ದಾರೆ, ಅವರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಎಂದು ತಿಳಿದುಕೊಳ್ಳಬೇಡಿ. ಓತು ಅಬೀಬಿ ಕಹತೆ ಜೋ ಜೈಸಾ ಪುರುಷಾರ್ಥ ಕರೆಗ ವೈಸಾ ಫಲ್ ಪಾಯಂಗೆ, ಪರಮಾತ್ಮ ತಂದೆ ಈಗಲೂ ಕೂಡ ಹೇಳುತ್ತಾರೆ ಯಾರು ಹೇಗೆ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅದೇ ರೀತಿ ಫಲವನ್ನು ಪಡೆದುಕೊಳ್ಳುತ್ತಾರೆ. ಮುಜೆ ಜಾನ್ನೇಕಿ ಕ್ಯಾ ದರ್ಕಾರ್ ಹೇ, ನೀವು ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಫಲವನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮ ಪುರುಷಾರ್ಥದ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ನನಗೇನಿದೆ ಎಂದು ತಂದೆ ಹೇಳುತ್ತಾರೆ. ಜೋ ಕರ್ತಾ ಹೇ ಉನ್ಕಿ ಸಜಾಬಿ ಕುತ್ ಪಾಯಂಗೆ, ಯಾರು ಪಾಪದ ಕರ್ಮವನ್ನು ಮಾಡುತ್ತಾರೋ ಅವರು ಆ ಕರ್ಮದ ಶಿಕ್ಷೆಯನ್ನು ಸ್ವಯಂ ಅನುಭವ ಮಾಡುತ್ತಾರೆ. ಐಸಿ ಚಲನ್ ಚಲೆಂಗೆತ್ತು ಅದಂ ಗತಿಕೋ ಪಾಯಂಗೆ, ನಿಮ್ಮ ನಡತೆ ಸರಿ ಇರದೇ ಇದ್ದರೆ ನೀವು ಅದೋ ಗತಿಯನ್ನು ಹೊಂದುತ್ತೀರಾ. ಪದ್ ಬಹುತ್ ಕಮ್ ಹೋ ಜಾಯೇಗ, ಆಗ ನಿಮಗೆ ಬಹಳ ಕಡಿಮೆ ಪದವಿ ಸಿಗುತ್ತದೆ. ಉಸ್ ಸ್ಕೂಲ್ ಮೇ ತು ನಾಪಾಸ್ ಹೋ ಜಾತೆ ಹೇ ತೋ ಫಿರ್ ದೂಸರೆ ವರ್ಷ ಪಡತೆ ಹೇ, ಲೌಕಿಕ ಶಾಲೆಯಲ್ಲಿ ಫೇಲ್ ಆದರೆ ಪುನಃ ಮುಂದಿನ ವರ್ಷ ಓದುತ್ತಾರೆ. ಯಾ ಪಡಾಯಿ ತೋ ಹೋತಿ ಹೇ ಕಲ್ಪ ಕಲ್ಪಾಂತರ ಕೆಲಿಯೇ, ನೀವೀಗ ಓದುತ್ತಿರುವ ಈ ಶಿಕ್ಷಣ ಕಲ್ಪ ಕಲ್ಪಾಂತರಕ್ಕೋಸ್ಕರ ಆಗಿದೆ. ಅಬ್ ನಾ ಪಡೆತು ಕಲ್ಪ ಕಲ್ಪಾಂತರ ನಹಿ ಪಡೆಂಗೆ, ಈಗ ನೀವು ಶಿಕ್ಷಣವನ್ನು ಓದದೇ ಇದ್ದರೆ ಕಲ್ಪ ಕಲ್ಪಾಂತರವು ಶಿಕ್ಷಣವನ್ನು ಓದಲು ಆಗುವುದಿಲ್ಲ. ಈಶ್ವರ್ಯ ಲಾಟ್ರಿ ತು ಪೂರಿ ಲೇನಿ ಚಾಹಿಯೇನ, ಈಶ್ವರ್ಯ ಲಾಟ್ರಿ ಸಿಗುತ್ತದೆ ಅಂದ ಮೇಲೆ ಸಂಪೂರ್ಣ ಲಾಟ್ರಿಯನ್ನು ಪಡೆದುಕೊಳ್ಳಬೇಕು. ಯಾ ಬಾತೆ ತುಂ ಬಚ್ಚೆ ಸಮಸ್ಸಕ್ತೆ ಹೋ, ಈ ಮಾತನ್ನು ಮಕ್ಕಳಾದ ನೀವು ತಿಳಿದುಕೊಳ್ಳುತ್ತೀರಾ. ಜಬ್ ಭಾರತ್ ಸುಖದಾಮ್ ಹೋಗ ತಬ್ ಬಾಕಿ ಸಬ್ ಶಾಂತಿಧಾಮ್ಮೆ ಹೊಂಗೆ, ಯಾವಾಗ ಭಾರತ ಸುಖಧಾಮ ಆಗಿರುತ್ತದೆ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಬಚ್ಚೋಂಕೋ ಖುಷಿ ಹೋನಿ ಚಾಹಿಯೇ ಅಬ್ ಹಮಾರೇ ಸುಖಕ್ಕೆ ದಿನ ಆತೆ ಹೇ, ಈಗ ಮಕ್ಕಳಿಗೆ ಖುಷಿ ಇರಬೇಕು, ನಮ್ಮ ಸುಖದ ದಿನ ಬರುತ್ತಾ ಇದೆ ಎಂದು. ದೀಪ್ ಮಾಲಾಕ್ಕೆ ದಿನ ನಜ್ದೀಕ್ ಹೋತೆ ಹೇ ತೋ ಕಹತೆ ಹೇ ನಾ, ಬಾಕಿ ಇತ್ನೇ ದಿನ ಹೇ ಫಿರ್ ನಯೇ ಕಪಡೆ ಪಹನೆಂಗೆ. ದೀಪಾವಳಿಯ ಹಬ್ಬ ಸಮೀಪಕ್ಕೆ ಬಂದಾಗ ಹೇಳುತ್ತಾರೆ ತಾನೆ, ದೀಪಾವಳಿ ಹಬ್ಬಕ್ಕೆ ಇನ್ನು ಇಷ್ಟು ದಿನ ಬಾಕಿ ಇದೆ, ದೀಪಾವಳಿ ಬಂದ ತಕ್ಷಣ ನಾನು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇನೆ ಎಂದು. ತುಂಬಿ ಕಹತೆ ಹೋ ಸ್ವರ್ಗ ಆ ರಹಾ ಹೇ, ಹಮ್ ಅಪ್ನಾ ಶೃಂಗಾರ್ ಕರೆ ತೋ ಫಿರ್ ಸ್ವರ್ಗ ಮೇ ಅಚ್ಚಾ ಸುಖ್ ಪಾಯಂಗೆ, ನೀವು ಹೇಳುತ್ತೀರಾ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ, ನಾವೀಗ ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಂಡರೆ ಸ್ವರ್ಗದಲ್ಲಿ ಒಳ್ಳೆಯ ಸುಖದ ಅನುಭವವನ್ನು ಮಾಡಬಹುದು. ಸಹುಕಾರ್ ಕೋತು ಸಹುಕಾರಿಕಾ ನಶಾ ರಹತಾ ಹೇ, ಶ್ರೀಮಂತರಿಗೆ ಇಲ್ಲೇ ತಮ್ಮ ಶ್ರೀಮಂತಿಕೆ ನಶೆ ಇರುತ್ತದೆ. ಮನುಷ್ಯ ಬಿಲ್ಕುಲ್ ಗೋರ್ ನೀಂದ್ ಮೇ ಹೇ, ಮನುಷ್ಯರು ಸಂಪೂರ್ಣ ಗೋರ ನಿದ್ದೆಯಲ್ಲಿ ಮಲಗಿದ್ದಾರೆ. ಫಿರ್ ಅಚಾನಕ್ ಪತಾ ಪಡೆಗ ಯಾ ತೋ ಸಚ್ ಕಹತೇತೆ, ನಂತರ ಇದ್ದಕ್ಕಿದ್ದಂತೆ ಗೊತ್ತಾಗುತ್ತದೆ ಇವರು ಸತ್ಯವನ್ನು ಹೇಳುತ್ತಿದ್ದರು ಎಂದು. ಸಚ್ ಕು ತಪ್ ಸಂಜೆ ಜಬ್ ಸಚ್ ಕಾ ಸಂಘ, ಯಾವಾಗ ಸತ್ಯ ತಂದೆಯ ಸಂಘದಲ್ಲಿ ಇರುತ್ತಾರೋ ಆಗ ಸತ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಅಬೀತು ಸಚ್ಕೆ ಸಂಘಮೇ ಹೋ, ನೀವೀಗ ಸತ್ಯ ತಂದೆಯ ಸಂಘದಲ್ಲಿ ಇದ್ದೀರಾ. ತುಂ ಸತ್ ಬಂತೆ ಹೋ ಸತ್ ಬಾಪ್ ದ್ವಾರ, ಸತ್ಯ ತಂದೆಯ ಮೂಲಕ ನೀವೀಗ ಸತ್ಯವಂತರಾಗುತ್ತಿದ್ದೀರಾ. ವಾ ಸಬ್ ಅಸತ್ಯ ಬಂತೆ ಹೇ ಅಸತ್ಯ ದ್ವಾರ, ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳು
ಅಸತ್ಯ ಸಂಘದಲ್ಲಿದ್ದು ಅಸತ್ಯವಂತರಾಗುತ್ತಾರೆ. ಅಭಿ ಕಾಂಟ್ರಸ್ಟ್ ಬಿ ಚಪಾರಯೇ ಹೇ ಕಿ ಭಗವಾನ್ ಕ್ಯಾ ಕಹತೆ ಹೇ ಔರ್ ಮನುಷ್ಯ ಕ್ಯಾ ಕಹತೆ ಹೇ. ಮನುಷ್ಯರು ಹೇಳುವ ಮಾತಿಗೂ ಪರಮಾತ್ಮ ತಂದೆ ಹೇಳುವ ಮಾತಿಗೂ ಏನು ವ್ಯತ್ಯಾಸ ಇದೆ ಎಂದು ನೀವೀಗ ಆ ವ್ಯತ್ಯಾಸವನ್ನು ಪಾಂಪ್ಲೆಂಟ್ ನಲ್ಲಿ ಪ್ರಿಂಟ್ ಮಾಡಿಸುತ್ತೀರಾ? ಮ್ಯಾಗಝಿನ್ ಮೇ ಬಿ ಡಾಲ್ ಸಕ್ತೆ ಹೋ, ಮ್ಯಾಗಝಿನ್ ಅಲ್ಲೂ ಕೂಡ ಈ ಮಾತಿನ ಬಗ್ಗೆ ನೀವು ಪ್ರಿಂಟ್ ಮಾಡಿಸಬಹುದು. ಆಖ್ರೀನ್ ವಿಜಯ್ ತೋ ತುಮಾರಿ ಈ ಹೇ, ಕೊನೆಗೂ ಕೂಡ ನೀವೇ ವಿಜಯಿ ಆಗುತ್ತೀರಾ. ಜಿನೋನೆ ಕಲ್ಪ ಪಹಲೆ ಪದ್ ಪಾಯಾ ಹೇ ವಾ ಜರೂರ್ ಪಾಯೆಂಗೆ. ಕಲ್ಪದ ಮೊದಲು ಯಾರು ಪದವಿಯನ್ನು ಪಡೆದುಕೊಂಡಿದ್ದರು ಈಗಲೂ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾ ಸರ್ಟನ್ ಹೇ, ಇದು ನಿಶ್ಚಿತವಾಗಿದೆ. ವಹಾ ಅಕಾಲ ಮೃತ್ಯು ಹೋತಿ ನಹಿ, ಆಯು ಬಿ ಬಡಿ ಹೋತಿ ಹೇ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ. ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿರುತ್ತದೆ. ಜಪ್ ಪವಿತ್ರತಾ ತಿ ತೋ ಆಯು ಬಿ ಬಡಿ ತಿ, ಯಾವಾಗ ಪವಿತ್ರತೆ ಇತ್ತು ಆಗ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿತ್ತು. ಪತಿತ್ ಪಾವನ್ ಪರಮಾತ್ಮ ಬಾಪ್ ಹೇ, ಪತಿತ ಪಾವನ ತಂದೆ ಪರಮಾತ್ಮ ಆಗಿದ್ದಾರೆ. ತೋ ಜರೂರ್ ಉಸ್ನೇ ಹಿ ಪಾವನ್ ಬನಾಯಾ ಹೋಗ, ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿರಬೇಕು ತಾನೆ. ಕೃಷ್ಣ ಕಿ ಬಾತ್ ಶೋಕ್ತಿ ನಹಿ, ಕೃಷ್ಣನ ಮಾತನ್ನು ಹೇಳಿದರೆ ಅದು ಶೋಭಿಸುವುದಿಲ್ಲ. ಪುರುಷೋತ್ತಮ ಸಂಗಮ ಯುಪ್ಪರ್ ಕೃಷ್ಣ ಫಿರ್ ಕಹಾಸೆ ಆಯೇಗ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೃಷ್ಣ ಪುನಃ ಎಲ್ಲಿಂದ ಬರಲು ಸಾಧ್ಯ? ವಹಿ ಪಿಕ್ಚರ್ಸ್ ವಾಲ ಮನುಷ್ಯತ್ವ ಫಿರ್ ಹೋತಾ ನಹಿ. ಚೌರಾಸಿ ಜನಂ ಚೌರಾಸಿ ಪಿಕ್ಚರ್ಸ್ ಚೌರಾಸಿ ಆಕ್ಟಿವಿಟಿ ಯಾ ಬನಾ ಬನಾಯಾ ಕೇಲ್ ಹೇ, ಅದೇ ಶಾರೀರಿಕ ಚಿತ್ರ ಪುನರ್ಜನ್ಮದಲ್ಲಿ ಸಿಗುವುದಿಲ್ಲ. 84 ಜನ್ಮದಲ್ಲಿ 84 ಶಾರೀರಿಕ ಚಿತ್ರ ಇರುತ್ತದೆ. ಪ್ರತಿ ಜನ್ಮದಲ್ಲೂ ವ್ಯಕ್ತಿಯ ವರ್ತನೆ ಬೇರೆ ಬೇರೆ ಆಗಿರುತ್ತದೆ. ಇದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ಇಸ್ಮೇ ಫರಕ್ ನಹಿ ಪಡ್ ಸಕ್ತ, ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಡ್ರಾಮಾ ಕೈಸಾ ವಂಡರ್ಫುಲ್ ಬನಾ ಹುವಾ ಹೇ, ಈ ನಾಟಕ ಎಷ್ಟು ವಿಚಿತ್ರ ರೂಪದಲ್ಲಿ ಮಾಡಲ್ಪಟ್ಟಿದೆ. ಆತ್ಮ ಚೋಟಿ ಬಿಂದಿ ಹೇ ಉನ್ಮೇ ಅನಾದಿ ಪಾರ್ಟ್ ಬರಾ ಹುವಾ ಹೇ, ಆತ್ಮ ಒಂದು ಸಣ್ಣ ಬಿಂದು ಆಗಿದೆ. ಆತ್ಮದಲ್ಲಿ ಅನಾದಿ ಪಾತ್ರ ಫಿಕ್ಸ್ ಆಗಿದೆ. ಇಸ್ಕೋ ಕುದರತ್ ಕಹ ಜಾತಾ ಹೇ, ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಮನುಷ್ಯ ಸುನ್ಕರ್ ವಂಡರ್ ಕಾಯಂಗೆ, ಈ ನಾಟಕದ ಬಗ್ಗೆ ಕೇಳಿ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ. ಪರಂತು ಪಹಲೇತು ಯಾ ಪೈಗಾಮ್ ದೇನಾ ಹೇಕಿ ಬಾಪ್ಕೋ ಯಾತ್ಕರು, ಎಲ್ಲರಿಗೂ ಮೊದಲು ಈ ಸಂದೇಶವನ್ನು ತಿಳಿಸಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ವಹಿ ಪತಿತ್ ಪಾವನ್ ಹೇ ಸರ್ವಕಾ ಸದ್ಗತಿ ದಾತಾ ಹೇ, ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಸತ್ಯುಗ್ ಮೇ ದುಃಖ ಕಿ ಬಾತ್ ಹೋತಿ ನಹಿ, ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಕಲಿಯುಗ್ ಮೇ ತೋ ಕಿತ್ನಾ ದುಃಖ ಹೇ, ಕಲಿಯುಗದಲ್ಲಿ ಎಷ್ಟೊಂದು ದುಃಖ ಇದೆ. ಪರಂತು ಯಾ ಬಾತೆ ಸಮಜ್ನೆ ವಾಲೆ ನಂಬರ್ ವಾರ್ ಹೇ, ಆದರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿ ಈ ಮಾತನ್ನು ತಿಳಿದುಕೊಳ್ಳುತ್ತೀರಾ. ಬಾಪ್ ತೋ ರೋಜ್ ಸಮಜಾತೆ ರಹತೆ ಹೇ, ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ತುಂಬ ಬಚ್ಚೆ ಜಾನ್ತೆ ಹೋ ಶುಭಾಬಾ ಆಯಾ ಹುವಾ ಹೇ, ಮಕ್ಕಳಿಗೆ ಗೊತ್ತಿದೆ ಶಿವತಂದೆ ಬಂದಿದ್ದಾರೆ. ಹಮ್ಕೋ ಪಡಾನೆ ಫಿರ್ ಸಾತ್ ಲೇ ಜಾಯಂಗೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಬಂದಿದ್ದಾರೆ. ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಸಾತ್ ರಹನೆ ವಾಲೋ ಸೇಬಿ ಬಂದೇಲಿಯ ಜಾದಾ ಯಾತ್ ಕರ್ತೇ ಹೇ, ಜೊತೆಗೆ ಇರುವಂತಹ ಮಕ್ಕಳಿಗಿಂತ ಬಂಧನದಲ್ಲಿರುವಂತಹ ಮಕ್ಕಳು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ವಾ ಊಂಚ್ ಪದ್ ಪಾಸಕ್ತಿ ಹೇ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾಬಿ ಸಮಷ್ಕಿ ಬಾತೆನ, ಇದು ಕೂಡ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಾನೆ. ಬಾಬಾ ಕಿ ಯಾದ್ ಮೇ ಬಹು ತಡಪ್ತಿ ಹೇ, ಬಂಧನದಲ್ಲಿರುವ ಮಾತೆಯರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಚಡಪಡಿಸುತ್ತಾರೆ. ಬಾಪ್ ಕಹತೆ ಹೇ ಬಚ್ಚೆ ಯಾತ್ ಕಿ ಯಾತ್ರಾ ಮೇ ರಹೋ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಇರಿ. ದೈವಿ ಗುಣ ಬಿ ಧಾರಣ ಕರು, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ತೋ ಬಂಧನ್ ಕಡತೆ ಜಾಯಂಗೆ, ಆಗ ನಿಮ್ಮ ಬಂಧನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ಪಾಪ್ ಕ ಗಡ ಖತಂ ಹೋ ಜಾಯೇಗ, ಆಗ ನಿಮ್ಮ ಪಾಪದ ಕೊಡ ಸಂಪೂರ್ಣ ಸಮಾಪ್ತಿಯಾಗುತ್ತದೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಪ್ನಿ ಚಾಲ್ ಚಲನ್ ದೇವತಾವು ಜೈಸಿ ಬನಾನಿ ಹೇ, ನಿಮ್ಮ ನಡತೆಯನ್ನು ದೇವತೆಗಳ ಸಮಾನ ರೂಪಿಸಿಕೊಳ್ಳಬೇಕು. ಕೋಯಿ ಬಿ ಇವಿಲ್ ಬೋಲ್ ಮುಖ್ಸೆ ನಹಿ ಬೋಲ್ನಿ ಹೇ, ಯಾವುದೇ ಅಸುರಿ ಮಾತನ್ನು ಬಾಯಿಂದ ಮಾತನಾಡಬಾರದು. ಯಾ ಆಂಕೆ ಕಬಿ ಕ್ರಿಮಿನಲ್ ನಾವು, ಈ ಕಣ್ಣು ಎಂದೂ ಕೂಡ ಅಪವಿತ್ರ ಆಗಬಾರದು, ನಮ್ಮ ದೃಷ್ಟಿ ಅಸುರಿ ದೃಷ್ಟಿ ಆಗಬಾರದು. ಸೆಕೆಂಡ್ ಪಾಯಿಂಟ್, ಕ್ರೋಧ ಕಾ ಭೂತ್ ಬಹುತ್ ನುಕ್ಸಾನ್ ಕರ್ತಾ ಹೇ, ಕ್ರೋಧದ ಭೂತ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ತಾಲಿ ದೋ ಹಾತ್ಸೆ ಬಚ್ತಿ ಹೇ,
ಎರಡು ಕೈ ಸೇರಿದಾಗ ಮಾತ್ರ ಚಪ್ಪಾಳೆಯನ್ನು ತಟ್ಟಲು ಸಾಧ್ಯ. ಇಸಿಲಿಯೆ ಕೋಯಿ ಕ್ರೋಧ ಕರೆತು ಕಿನಾರಾ ಕರ್ಲೇನಾ ಹೆ ಉನೆ ಪ್ಯಾರ್ ಸೆ ಸಮಜಾನಾ ಹೆ. ಆದ್ದರಿಂದ ಯಾರಾದರೂ ಸಿಟ್ಟನ್ನು ಮಾಡಿದರೆ ಅವರಿಂದ ದೂರ ಹೋಗಿಬಿಡಬೇಕು, ಅವರಿಗೆ ಪ್ರೀತಿಯಿಂದ ತಿಳಿಸಬೇಕು. ವರದಾನ್ ಅವ್ಯಕ್ತ ಸ್ವರೂಪಕ್ಕೆ ಸಾಧನಾ ದ್ವಾರ ಪವರ್ಫುಲ್ ವಾಯುಮಂಡಲ್ ಬನಾನೆ ವಾಲೆ ಅವ್ಯಕ್ತ ಫರಿಷ್ಠಾಪವ ಇಂದಿನ ವರದಾನ ಆಗಿದೆ. ಅವ್ಯಕ್ತ ಸ್ವರೂಪದ ಸಾಧನೆಯ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿಕೊಳ್ಳುವಂತಹ ಅವ್ಯಕ್ತ ಸೂಕ್ಷ್ಮ ದೇವತೆಯಾಗಿ ವಾಯುಮಂಡಲ್ ಕು ಪವರ್ಫುಲ್ ಬನಾನೆ ಕಾ ಸಾಧನ ಹೆ ಅಪ್ನೆ ಅವ್ಯಕ್ತ ಸ್ವರೂಪ ಕಿ ಸಾಧನ. ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಲು ಸಾಧನ ಆಗಿದೆ ನಿಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ. ಇಸ್ಕಾ ಬಾರ್ ಬಾರ್ ಅಟೆನ್ಷನ್ ರಹೆ. ಅವ್ಯಕ್ತ ಸ್ವರೂಪದ ಸಾಧನೆಯ ಬಗ್ಗೆ ಬಾರಿ ಬಾರಿಗೂ ಗಮನ ಇರಬೇಕು. ಕ್ಯೂಂಕಿ ಜಿಸ್ ಬಾತ್ ಕಿ ಸಾಧನಾ ಕಿ ಜಾತಿ ಹೆ ಉಸ್ ಬಾತ್ ಕಾ ಧ್ಯಾನ್ ರಹತಾ ಹೆ. ಯಾವ ಮಾತಿನ ಸಾಧನೆಯನ್ನು ಮಾಡುತ್ತೀರೋ ಆ ಮಾತಿನ ಕಡೆ ನಿಮಗೆ ಗಮನ ಇರುತ್ತದೆ. ತೋ ಅವ್ಯಕ್ತ ಸ್ವರೂಪ ಕಿ ಸಾಧನಾ ಅರ್ಥಾತ್ ಬಾರ್ ಬಾರ್ ಅಟೆನ್ಷನ್ ಕಿ ತಪಸ್ಯಾ ಚಾಹಿಯೆ. ಅವ್ಯಕ್ತ ಸ್ವರೂಪದ ಸಾಧನೆ ಅಂದರೆ ಬಾರಿ ಬಾರಿಗೂ ತಪಸ್ಸಿನ ಕಡೆ ಗಮನ ಇರಬೇಕು. ಇಸಿಲಿಯೇ ಅವ್ಯಕ್ತ ಫರಿಷ್ಠಾಬೋಕೆ ವರದಾನ್ ಕೋ ಸ್ಮೃತಿ ಮೇ ರಖ್ ಶಕ್ತಿಶಾಲಿ ವಾಯುಮಂಡಲ್ ಬನಾನೆ ಕಿ ತಪಸ್ಯಾ ಕರು. ಆದ್ದರಿಂದ ಅವ್ಯಕ್ತ ಸೂಕ್ಷ್ಮ ದೇವತಾ ಭವ ಅನ್ನುವ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿಕೊಳ್ಳುವ ತಪಸ್ಸನ್ನು ಮಾಡಿ. ಆಪ್ಕೆ ಸಾಮ್ನೆ ಜೋ ಬಿ ಆಯೇಗ ವಾ ವ್ಯಕ್ತ ಔರ್ ವ್ಯರ್ಥ ಬಾತೋ ಸೆ ದೂರ್ ಹೋ ಜಾಯೇಗ. ಆಗ ನಿಮ್ಮ ಸಮ್ಮುಖಕ್ಕೆ ಯಾರೆಲ್ಲ ಬರುತ್ತಾರೋ ಅವರು ವ್ಯಕ್ತ ಮಾತಿನಿಂದ ವ್ಯರ್ಥ ಮಾತಿನಿಂದ ಆಗ ದೂರ ಆಗುತ್ತಾರೆ. ಶ್ಲೋಗನ್ ಸರ್ವ ಶಕ್ತಿಮಾನ್ ಬಾಪ್ ಕೋ ಪ್ರತ್ಯಕ್ಷ ಕರ್ನೆ ಕೆಲಿ ಏಕಾಗ್ರತಾ ಕಿ ಶಕ್ತಿ ಕೋ ಬಡಾವ್. ಇಂದಿನ ಶ್ಲೋಗನ್ ಆಗಿದೆ. ಸರ್ವ ಶಕ್ತಿವಂತ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಅಚ್ಚ ಓಂ ಶಾಂತಿ.